Muddu Muduma Yes, please. Thank you.
नींबू, कॉफी, ವೀಣಾ ಚಿಕ್ಕಪ್ಪ ಮನೆ ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ವೀಣಾ ಪುಟಾಣಿ ಹುಡುಗಿ ತುಂಬ ಚೂಟಿ, ಅದು ಕೂಡ ತುಂಬ ಜಾಣಿ. ಮನೆ ಬಂದಲ್ಲಿ ಹೋಗಿದ್ದ ಕರ್ಕೊಂಡ್ಕೊಂಡ ಅವಳಿಗೆ ಮುಂದೆ ಗೊತ್ತಿರುತ್ತೆ. ಯಾಕಂದರೆ ಮನೆಯಲ್ಲಿ ಕೊಟ್ಟಿರುವಂಥ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಕಾಣಬೇಕಾದ್ರೆ ಹೇಗೆ ಕಂಡು ಬರ್ತಾವ ಹೌದಾ. ಹೀಗಿರ್ಬೇಕಾದ್ರೆ ವೀಣಾ ತನ್ನ ಚಿಕ್ಕಪ್ಪನಿಗೆ ಪಡೆಯಕ್ಕೆ ಏನು ತಂದು ಕೊಡ್ತಾವಂತ ಕ್ವಶನ್ ಕೇಳಲಾಗಿದೆ. ಆ ಒಂದು ಕ್ವಶನನ್ನು ಆನ್ಸರ್ ನೀವು ಬರೆದು ನನಗೆ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಟ್ವೆಲ್ತ್ ಒನ್ ಈ ಸೈಡ್ಗಳು ಆಹ್ವಾನಿಸಿದರು. ಯಾರಿಗೆ? ಅಣ್ಣ, ತಮ್ಮ, ದೊಡ್ಡಪ್ಪ. ಬನ್ನಿ ಡ್ಯಾಶ್ ಬನ್ನಿ, ಯಾರಿಗೆ ಬನ್ನಿ ಅಂತ ಹೇಳ್ತಾಳ ವೀಣಾ? ದೊಡ್ಡಪ್ಪ, ಮಾಮ, ಚಿಕ್ಕಪ್ಪ. ಇದನ್ನು ನೀವು ಸರಿಯಾಗಿ ಬರೆದು ನನಗೆ ವಾಟ್ಸಪ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದಷ್ಟು ನೋಡೋಣ.
ಚೀಕುರು ಸಾರಿ ದಿನ ಮಾತಾಡಿ ಬ್ಯಾಟ್ಗಳು ಇಂದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾದವು. ಇವನ್ನ ನೀಟಾಗಿ ಬರೆದು ನನ್ನ ವಾಟ್ಸಪ್ ನಂಬರ್ಗೆ ಹಾಕಬೇಕು, ಕಂಪಲ್ಸರಿ ಅದ. ಯಾರು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಒಂದು ಲೈನ್ ಬಿಟ್ಟು ಒಂದು ಲೈನ್ ನೀಟಾಗಿ ಬರೆದು ಹೋಮ್ವರ್ಕ್ ಅನ್ನು ಕಳಿಸ್ಬೇಕು. ಇದ್ಬಿಟ್ಟು ಮತ್ತು ನಿಮಗೆ ಅದರ್ವೈಸ್ ಫೈವ್ ಕ್ವೆಶನ್ಗಳಾಗತ್ತೆ ಹೋಮ್ವರ್ಕ್ ಪರ್ಪಸ್, ಅವನ್ನು ಕೂಡ ನೀವು ಮಾಡಬೇಕು, ನೀಟಾಗಿ ಬರೆದು ವಾಟ್ಸಪ್ ಮಾಡಬೇಕು. ಇದು ಕಡ್ಡಾಯವಾಗಿದೆ, ಯಾಕಂದರೆ ನಿಮ್ಗೆ ಎಕ್ಸಾಮ್ ಯಾವ ರೀತಿ ತೊಗೊಳತೈತಿ ಹೇಳಕ್ಕೆ ಬರಲ್ಲ. ನೀವು ಒಂದೇ ತಾಂತ್ರೂ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ, ಆನ್ಲೈನ್ ಎಕ್ಸಾಮ್ ಆಗುತ್ತೆ, ಮಲ್ಟಿಪಲ್ ಚಾಯ್ಸ್ ಬಿಟ್ಟರೆ ಮತ್ತೆ ನಿಮಗೆ ಯಾವುದೇ ಆಪ್ಷನೇ ಇಲ್ಲ. ಓಕೆನಾ? ಹೀಗಿರ್ಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ಇದು ಒಂದು ಕ್ವೆಶನ್ಗಳನ್ನು ನೀಟಾಗಿ ಬರೆದು ನನ್ನ ವಾಟ್ಸಪ್ ನಂಬರ್ಗೆ ಹಾಕ್ಬೇಕು ರೀ. ಕಂಪಲ್ಸರಿ ಅದ. ಇದೇ ನಿಮ್ಗೆ ಇವತ್ತಿನ ಹೋಮ್ವರ್ಕ್ ಆಗಿರ್ತೈತಿ, ನೀವು ಈ ಹೋಮ್ವರ್ಕನ್ನು ಮಾಡಿ ಕಳಿಸ್ಬೇಕು. ಕಾಯ್ತಾ ಇರ್ತೀವಿ, ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ. ನಾಳೆ ದಿನ ಮತ್ತೆ ಬೇರೆ ಪಾಠ ಅಂತಿದೆ, ಇದರೊಂದಿಗೆ ಹೊಸ ಮಲ್ಟಿಪಲ್ ಚಾಯ್ಸ್ ಮೀನ್ಸ್ MCQ ಕ್ವೆಶನ್ಗಳನ್ನು ಚರ್ಚೆ ಮಾಡೋಣ, ಅದ್ರ ಮೇಲೆ ಅಭ್ಯಾಸ ಮಾಡೋದಂತ. ಅಲ್ಲಿವರೆಗೂ ಧನ್ಯವಾದಗಳು.